ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ಗಳನ್ನು ಕೊಡ್ತಾರೆ, ಕೆಲವರು ಬೇರೆ ಬೇರೆ ವಸ್ತುಗಳನ್ನು ಕೊಡ್ತಾರೆ. ಹೆಚ್ಚಾಗಿ ಕೊಡುವುದು ಬ್ಲೌಸ್ ಪೀಸ್ಗಳೇ. ಕೆಲವೊಂದು ಬ್ಲೌಸ್ ಪೀಸ್ಗಳನ್ನು ನಾವು ಹಾಗೇ ತೆಗೆದಿಟ್ಟಿರ್ತೀವಿ, ನಮಗೆ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಸ್ಟಿಚ್ ಮಾಡಿಸದೆ ಹಾಗೇ ಇಟ್ಟಿರ್ತೀವಿ. ಆ ರೀತಿ ತುಂಬ ಬ್ಲೌಸ್ ಪೀಸ್ಗಳು ಇದ್ದವು ನಿಮ್ಮ ಹತ್ರ. ನಾನಿವಾಗ ವೀಡಿಯೋನಲ್ಲಿ ತೋರಿಸುವಂಥ ಕೆಲವೊಂದು ಟಿಪ್ಸ್ಗಳನ್ನು ನೀವು ಟ್ರೈ ಮಾಡಿ ಅದನ್ನು ರೀಯೂಸ್ ಮಾಡ್ಕೋಬಹುದು, ವೇಸ್ಟ್ ಆಗೋದಿಲ್ಲ. ಕೆಲವೊಂದು ಬ್ಲೌಸ್ ಪೀಸ್ಗಳು ಚೆನ್ನಾಗಿದ್ದರೆ ಖಂಡಿತ ಅದನ್ನು ನಾವು ಬ್ಲೌಸ್ಗಳಾಗಿ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲ, ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಹಾಗೇ ಇಟ್ಟಿರ್ತೀವಿ, ಯೂಸೇ ಮಾಡೋದಿಲ್ಲ. ಹಾಗಾಗಿ ಈ ವಿಡಿಯೋ ನಿಮಗೆ ಖಂಡಿತನೇ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ತುಂಬ ಜನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನಾವು ಹೆಚ್ಚಾಗಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸೋದಕ್ಕಂತ ಕೊಟ್ಟಾಗ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ರೆ ತುಂಬ ದಿನ ಅದು ಬಾಳಿಕೆ ಬರುತ್ತೆ ಬ್ಲೌಸ್ಗಳು. ಕೆಲವೊಂದು ಬ್ಲೌಸ್ಗಳಿಗೆ ನಾವು ಲೈನಿಂಗ್ ಹಾಕಲೇಬೇಕಾಗತ್ತೆ. ಸೊ ಅಂಥ ಟೈಮಲ್ಲಿ ನಾವು ನೋಡಿ, ಈ ರೀತಿಯ ಬೇಡ ಅಂತ ಇಟ್ಟಿರುವಂಥ ಬ್ಲೌಸ್ ಪೀಸ್ಗಳನ್ನು ಟೈಲರ್ಗೆ ಕೊಟ್ಟರೆ ಅವರು ಒಳಗಡೆ ಲೈನಿಂಗ್ಗೆ ಆ ಒಂದು ಬ್ಲೌಸ್ ಪೀಸ್ಗಳನ್ನು ಯೂಸ್ ಮಾಡ್ತಾರೆ. ಅದು ಕೆಲವೊಂದು ಸರ್ತಿ ಕಾಟನ್ ಬ್ಲೌಸ್ಗಳಾಗಿರ್ಬೋದು, ಕೆಲವೊಂದು ಸರಿ ಪಾಲಿಯೆಸ್ಟರ್ ಬ್ಲೌಸ್ ಪೀಸ್ಗಳು ಮಿಕ್ಕೋಗಿರುತ್ತಲ್ಲ ಅದನ್ನು ಸಹ ನೀವು ಕೊಡ್ಬೋದು. ಒಳಗಡೆ ಲೈನಿಂಗ್ಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನಿಮಗೆ ಕಾಸ್ಟ್ ಸಹ ಕಡಿಮೆ ಆಗುತ್ತೆ, ಸ್ಟಿಚಿಂಗ್ ಚಾರ್ಜಸ್ ಸಹ ಕಡಿಮೆ ಆಗುತ್ತೆ. ಅಂದರೆ ಒಂದು ಅವರು ಕ್ಲಾತ್ಗೂ ಸೇರಿಸಿ ತೊಗೋತಾರಲ್ಲ, ಆ ಒಂದು ಕ್ಲಾತ್ ಪ್ರೈಸು ನಿಮಗೆ ಕಡಿಮೆ ಆಗುತ್ತೆ. ನಾರ್ಮಲಾಗಿ ಲೈನಿಂಗ್ ಬ್ಲೌಸ್ಗಂದರೆ ಜಾಸ್ತಿ ಕಾಸ್ಟ್ ಆಗುತ್ತಲ್ಲ, ಹಾಗಾಗಿ ನೀವು ಬ್ಲೌಸ್ ಪೀಸನ್ನು ಕೊಟ್ಟರೆ ಒಳಗಡೆ ಲೈನಿಂಗ್ಗೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ ನಿಮಗೆ ಸ್ಟಿಚಿಂಗ್ ಚಾರ್ಜಸ್ಸು, ಹಾಗಾಗಿ ಹೇಳಿದೆ. ನೆಕ್ಸ್ಟ್ ಯೂಸ್ ಮಾಡ್ಬೋದು ಈ ರೀತಿ. ಏನಂದರೆ ನಾನು ಇದೊಂದು ಕಾಟನ್ ಬ್ಲೌಸ್ ಪೀಸೇ, ಬ್ಲೌಸು ಸ್ಟಿಚ್ ಮಾಡ್ಸೋಕ್ಕಂತಲೇ ತಂದಿದ್ದೆ. ಬಟ್ ಈ ರೀತಿ ನಾನು ಒಂದು ಜಾಕೆಟ್ ರೀತಿ ರೆಡಿ ಮಾಡಿಸ್ಕೊಂಡೆ. ಯಾವುದಾದ್ರೂ ಡ್ರೆಸ್ಗಳಿಗೆ ನಾವು ಇದನ್ನು ಹಾಕ್ಕೋಬೋದು. ಕೆಲವೊಂದು ಸರ್ತಿ ದುಪ್ಪಟ್ಟ ಹಾಕ್ಕೊಳ್ಳೋ ಅಂಥ ಅಭ್ಯಾಸ ಇರೋರು ದುಪ್ಪಟ್ಟ ಇಲ್ಲದೇನೂ ಸಹ ಈ ರೀತಿ ಒಂದು ಜಾಕೆಟ್ ಹಾಕ್ಕೊಂಡ್ರೆ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಜಾಕೆಟ್ಗೂ ಅಷ್ಟೇ, ನಾನು ಅಂದರೆ ಒಳಗಡೆ ಮೇಲ್ಗಡೆನೂ ಬ್ಲೌಸ್ ಪೀಸೇ, ಬಟ್ ಒಳಗಡೆ ಇರೋದು ಸಹ ಪಾಲಿಯೆಸ್ಟರ್ದು ಬ್ಲೌಸ್ ಪೀಸು, ಅದು ಸಹ ಬೇಡ ಅಂತ ಇಟ್ಟಿದ್ದು. ಅದನ್ನು ಕೊಟ್ಟು ನಾನು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡೆ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಬೇರೆ ಯಾವುದೇ ಮೆಥಡಲ್ಲೂ ಇದನ್ನು ಟೈಲರ್ಗಳಿಗೆ ಹೇಳಿದ್ರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಚ್ ಮಾಡಿಕೊಡ್ತಾರೆ. ಒಂದು ಮೀಟರ್ ಬ್ಲೌಸ್ ಪೀಸಲ್ಲಿ ನಾವು ಈ ರೀತಿ ರೆಡಿ ಮಾಡ್ಕೋಬೋದು. ಬೇಕಂದರೆ ನೀವು ಮಿಕ್ಸ್ ಮ್ಯಾಚ್ ಸಹ ಮಾಡ್ಕೋಬೋದು. ಎರಡು ರೀತಿ ಬ್ಲೌಸ್ ಪೀಸ್ ಇದೆ ಅಂತಂದರೆ ಎರಡು ಬ್ಲೌಸ್ ಪೀಸನ್ನು ಮಿಕ್ಸ್ ಮ್ಯಾಚ್ ಮಾಡಿ ಸಹ ನೀವು ಸ್ಟಿಚ್ ಮಾಡಿಸ್ಕೋಬೋದು. ನೀವು ಟೈಲರ್ ಹತ್ರ ತೊಗೊಂಡು ಹೋದರೆ ಅವರು ತುಂಬ ಡಿಸೈನ್ಸ್ ಆಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ನೋಡಿ, ಬ್ಲೌಸ್ ಪೀಸ್ಗಳಿದ್ದರೆ ಈ ರೀತಿಯೂ ಸಹ ನಾವು ರೀಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಕೆಲವೊಂದು ಸ್ಯಾರಿಗಳನ್ನ ನಾವು ಉಡದೆ ಹಾಗೆ ಇಟ್ಟಿರ್ತೀವಲ್ಲ, ಆ ರೀತಿ ಸ್ಯಾರಿಗಳನ್ನು ನಾವು ಲಾಂಗ್ ಗೌನ್ಗಳ ರೀತಿ ಅಥವಾ ಕುರ್ತಾಗಳ ರೀತಿ ಸ್ಟಿಚ್ ಮಾಡಿಸ್ಕೋಬೋದು. ಅದಕ್ಕೆ ನಿಮಗೆ ಕೇವಲ ಅದೇ ರೀತಿ ಪ್ಲೈನಾಗಿ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಅನಿಸಿದಾಗ, ನೀವು ಯಾವುದಾದ್ರೂ ಬ್ಲೌಸ್ ಪೀಸನ್ನು ಈ ರೀತಿ ನೋಡಿ, ನಾನು ಇದೊಂದು ಸ್ಯಾರಿ, ಈ ಸ್ಯಾರಿನ ಈ ರೀತಿ ಲಾಂಗ್ ಗೌನಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಇದ್ರ ಮೇಲೆ ನೀವು ಬೇಕಂದರೆ ನೋಡಿ, ಸೇಮ್ ಕಲರ್ ಬೇಡ ಅನಿಸಿದ್ರೆ ಕಾಂಟ್ರಾಸ್ಟಾಗಿ ನಿಮ್ಮ ಹತ್ರ ಯಾವುದಾದ್ರೂ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಕೊಟ್ಟು ಮೇಲ್ಗಡೆ ಟಾಪ್ ಪಾರ್ಟಲ್ಲಿ ಸ್ಟಿಚ್ ಮಾಡಿಸ್ಕೋಬೋದು. ನೋಡಿ, ಈ ರೀತಿ ನಾನು ಮೇಲೆ ಮಾತ್ರ ಕಾಲರ್ ಹತ್ರ ಮಾತ್ರ ನೋಡಿ, ಈ ರೀತಿ ಸ್ಲೀವ್ಸ್ಗೆ ಮತ್ತು ಅಲ್ಲಿಗೆ ಮಾತ್ರ ಹಾಕ್ಸಿದ್ದೀನಲ್ಲ, ಆ ರೀತಿ ಫುಲ್ಲನ್ನು ಹಾಕಿಸಿ ಸ್ಟಿಚ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬ್ಲೌಸ್ ಪೀಸಲ್ಲೇ ನೀವು ಮೇಲ್ ಟಾಪನ್ನು ರೆಡಿ ಮಾಡಿಸ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ರೀತಿಯ ಒಂದು ಬಾಕ್ಸ್ಗಳೆಲ್ಲ ನಮಗೆ ಏನಾದರೂ ಪಾರ್ಸಲ್ಗಳು ಬಂದಾಗ ಬಂದಿರುತ್ತಲ್ಲ, ಅದನ್ನೆಲ್ಲ ನಾವು ಒಂದು ಆರ್ಗನೈಸರಾಗಿ ಬಳಸ್ಕೋಬೋದು. ಅಂದರೆ ಏನಾದರೂ ಪೆನ್ಗಳಿಡೋಕ್ಕೆ ಅಥವಾ ನೋಡಿ, ಈ ರೀತಿಯ ಬ್ಲೌಸ್ ಪೀಸ್ಗಳೇ ಜಾಸ್ತಿ ಇದ್ದಾಗ ಅದನ್ನು ಸ್ಟೋರ್ ಮಾಡಿಡೋಕ್ಕೆ, ಆ ರೀತಿಯೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಅದಕ್ಕೆ ಆ ಬಾಕ್ಸ್ ಪ್ಲೈನ್ ಆಗಿದ್ದರೆ ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ಈ ರೀತಿಯ ಯಾವುದಾದ್ರೂ ಬ್ಲೌಸ್ ಪೀಸ್ಗಳು ಸ್ವಲ್ಪ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿರೋದು ಬೇಡ ಅಂತ ಇಟ್ಟಿರುವಂಥದ್ದು ಇರುತ್ತಲ್ಲ, ಅದನ್ನು ನೀವು ಸೈಡ್ಗೆಲ್ಲ ಹಾಕ್ಬಿಟ್ಟು ಗಮ್ಮಲ್ಲಿ ನೀವು ಅಂಟಿಸ್ಬೋದು. ಈಸಿಯಾಗಿ ಗಮ್ಮಲ್ಲಿ ಸ್ಟಿಕ್ ಆಗುತ್ತೆ. ಹಾಗಾಗಿ ಈ ರೀತಿಯೂ ಸಹ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಬ್ಲೌಸ್ ಪೀಸ್ಗಳನ್ನು.
ನೆಕ್ಸ್ಟ್ ಏನಪ್ಪ ಅಂತಂದರೆ, ದೇವ್ರ ಮನೆಯಲ್ಲಿ ನಾವು ಫೋಟೋಗಳು ಕ್ಲೀನ್ ಮಾಡೋಕ್ಕಾಗಿರ್ಬೋದು, ದೇವ್ರ ಮನೆ ಒರೆಸೋದಕ್ಕಾಗಿರ್ಬೋದು, ಮತ್ತು ವಿಗ್ರಹಗಳನ್ನ ಒರೆಸೋದಕ್ಕಾಗಿರ್ಬೋದು ಹೊಸ ಬಟ್ಟೆಗಳನ್ನೇ ಬಳಸಬೇಕಾಗತ್ತೆ. ನಾವು ಬೇರೆದಕ್ಕೆ ಬಳಸಿರೋದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಒಂದು ಬ್ಲೌಸ್ ಪೀಸ್ಗಳು ಹೊಸದಾಗಿ ಇದ್ದಾಗ ಇವುಗಳನ್ನ ಸುಮ್ಮನೆ ಇಡೋ ಬದಲು ಫಸ್ಟೇ ವಾಶ್ ಮಾಡಿಬಿಟ್ಟು, ಅಂದರೆ ಬಳಸೋಕ್ಕೂ ಮುಂಚೆ ಒಂದು ಸರ್ತಿ ವಾಶ್ ಮಾಡಿಬಿಟ್ಟು ನೀವು ಈ ರೀತಿ ದೇವ್ರ ಫೋಟೋ ಕ್ಲೀನ್ ಮಾಡೋದಕ್ಕೆ, ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಕಾಟನ್ ಕ್ಲಾತ್ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಏನಪ್ಪ ಅಂದರೆ, ದಿವಾನ್ ಮೇಲೆ ಇಡುವಂಥ ಕೆಲವೊಂದು ಚಿಕ್ಕ ಚಿಕ್ಕ ಒಂದು ದಿಂಬುಗಳ ರೀತಿ ಇರುತ್ತಲ್ಲ, ಅದನ್ನು ರೆಡಿ ಮಾಡೋದಕ್ಕೆ, ಅಂದರೆ ಅದನ್ನು ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ರೆಡಿ ಮಾಡ್ಕೊಳ್ಳೋದಕ್ಕೂ ಸಹ ಈ ಒಂದು ಬ್ಲೌಸ್ ಪೀಸ್ಗಳನ್ನು ನಾವು ಬಳಸ್ಕೋಬೋದು. ನೋಡಿ, ಈ ರೀತಿಯ ಬ್ಲೌಸ್ ಪೀಸ್ಗಳು ತುಂಬ ಚೆನ್ನಾಗಿರುತ್ತೆ. ಶೈನಿಂಗ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸ್ಟಿಚಿಂಗ್ ಬರುತ್ತೆ ಅಂತಂದರೆ ಅದರ ಅಳತೆಗೆ ನೀಟಾಗಿ ಕಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ತುಂಬ ನೀಟಾಗಿ ನೀವು ರೆಡಿ ಮಾಡ್ಕೋಬೋದು. ಸ್ಟಿಚಿಂಗ್ ಗೊತ್ತಿರೋರಾದರೆ ಇನ್ನೂ ತುಂಬ ಚೆನ್ನಾಗಿ ಅದರ ಒಂದು ಹೇಗೆಲ್ಲ ಬಳಸ್ಕೋಬೋದೋ ತುಂಬ ನೀಟಾಗಿ ಬಳಸ್ಕೋತಾರೆ. ನಮಗೆ ಸ್ಟಿಚಿಂಗ್ ಗೊತ್ತಿಲ್ಲ ಅಂದ್ರೂ ಸಹ ನಾವು ಕೈಯಲ್ಲೂ ಸಹ ಸ್ಟಿಚ್ ಮಾಡಿ ಈ ರೀತಿ ಒಂದು ದಿಂಬನ್ನು ರೆಡಿ, ದಿಂಬಿನ ಕವರನ್ನು ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ರೀತಿ ಸ್ವಲ್ಪ ತಿಕ್ಕಾಗಿರೋ ಕ್ಲಾತ್ ಇದ್ದರೆ ನೀವು ಎರಡು ಮಡಚಾಗಿ ಮಡಚಿಬಿಟ್ಟು ಬ್ಯಾಗ್ ರೀತಿ ಸಹ ಸ್ಟಿಚ್ ಮಾಡ್ಕೋಬೋದು. ಇದನ್ನು ನೀವು ಕೈಯಲ್ಲೂ ಸಹ ಸ್ಟಿಚ್ ಮಾಡ್ಬೋದು, ಬೇಕಂದರೆ ಮಿಷಿನಲ್ಲೂ ಸಹ ನೀವು ಸ್ಟಿಚ್ ಮಾಡಿಸ್ಕೋಬೋದು. ಈ ರೀತಿ ಸೈಡನ್ನು ಎರಡನ್ನು ಈ ರೀತಿ ಮಡಚಿಬಿಡಿ. ಎರಡು ಕಡೆ ಮಡಚಿಬಿಟ್ಟು ಮೇಲ್ಭಾಗನೂ ಸ್ವಲ್ಪ ಕ್ಲೋಸ್ ಮಾಡಿ, ಅಂದರೆ ಮಡಚಿಬಿಟ್ಟು ಎರಡೆರಡನ್ನಾಗಿ ಮಾಡ್ಕೊಳ್ಳಿ. ಸಿಂಗಲ್ ಕ್ಲಾತ್ ಮಾಡಬೇಡಿ, ಎರಡು ಡಬ್ಬಲ್ ಆಗಿ ಮಾಡಿಕೊಂಡು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು. ಈ ರೀತಿ ಇವಾಗೆಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನ ಕಡಿಮೆ ಬಳಸಬೇಕಾಗಿರೋದ್ರಿಂದ ಒಂದು ಕಾಟನ್ ಬ್ಯಾಗನ್ನು ನಾವು ಈ ರೀತಿ ಈಸಿಯಾಗಿ ಬ್ಲೌಸ್ ಪೀಸಲ್ಲೇ ರೆಡಿ ಮಾಡ್ಕೋಬೋದು. ಮೇಲ್ಗಡೆ ಒಂದು ಹ್ಯಾಂಡಲ್ ಏನಾದರೂ ಇಟ್ಕೊಳ್ಳೋ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ನಾವು ದೇವಸ್ಥಾನಗಳಿಗೆ ದೀಪಗಳನ್ನು ಹಚ್ಚೋದಕ್ಕೆ ಹೋಗ್ತಾ ಇರ್ತೀನಿ ಆವಾಗವಾಗ, ನಿಂಬೆಹಣ್ಣಿನ ದೀಪ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋವಾಗ ಈ ರೀತಿ ಒಂದೆರಡು ಬ್ಲೌಸ್ ಪೀಸನ್ನು ಅದಕ್ಕಂತಲೇ ತೆಗೆದಿಟ್ಕೊಂಡಿದ್ದೀನಿ. ಏನಂದರೆ ಎಣ್ಣೆಯೆಲ್ಲ ಕೈಯಲ್ಲಿ ಮುಟ್ಟಿದಾಗ ನಾವು ಒರೆಸ್ಕೊಳ್ಳಿಕ್ಕೆ ಖಂಡಿತ ಯೂಸ್ ಆಗುತ್ತೆ ಇದು. ಹಾಗಾಗಿಯೇ ಒಂದೆರಡು ಬ್ಲೌಸ್ ಪೀಸ್ ಅದಕ್ಕಂತಲೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗುವಾಗ ಅದನ್ನು ತೊಗೊಂಡು ಹೋಗ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಕೆಲವೊಂದು ಬ್ಲೌಸ್ ಪೀಸ್ಗಳು ಇಟ್ಟ ಜಾಗದಲ್ಲೇ ಒಂಥರ ಬೆಳ್ಳಾಗಿಬಿಟ್ಟಿರುತ್ತೆ, ಅದು ಏನಕ್ಕೂ ಯೂಸ್ ಆಗೋದಿಲ್ಲ ಅಂತ ಅನಿಸುತ್ತೆ. ಅಂಥ ಬ್ಲೌಸ್ ಪೀಸ್ಗಳನ್ನ ನಾವು ನೆಲ ಒರೆಸೋದಕ್ಕೂ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕಾಟನ್ ಬಟ್ಟೆ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೆಲ ಒರೆಸೋದಕ್ಕೆ. ಹಾಗೆ ಗ್ಯಾಸ್ ಸ್ಟವು, ಕಿಚನಲ್ಲಿರುವಂಥ ಟೈಲ್ಸು ಎಲ್ಲದನ್ನು ಕ್ಲೀನ್ ಮಾಡೋದಕ್ಕೆ ಈ ಒಂದು ಬ್ಲೌಸ್ ಪೀಸ್ಗಳು, ಕಾಟನ್ ಬ್ಲೌಸ್ ಪೀಸ್ಗಳನ್ನು ವೇಸ್ಟ್ ಮಾಡದೆ ಈ ರೀತಿಯೂ ಸಹ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ, ಬ್ಲೌಸ್ ಪೀಸ್ಗಳನ್ನೇ ಬಳಸ್ಕೊಂಡು ಈ ರೀತಿಯ ಪರ್ಸ್ಗಳನ್ನು ಸಹ ತಯಾರು ಮಾಡ್ತಾರೆ. ಸೊ ಅದಲ್ಲದೆ ನೋಡಿ, ಈ ರೀತಿ ಪರ್ಸ್ಗಳನ್ನ ನಾವು ತೊಗೊಂಡಿರ್ತೀವಿ ಆಲ್ರೆಡಿ, ಒಂಥರ ಹಾಕ್ಬಿಟ್ಟಿರುತ್ತೆ ಮೇಲ್ಗಡೆ ಎಲ್ಲ. ಅದನ್ನು ನಾವು ಇನ್ನೂ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಬೇಕು ಅಂದರೆ, ಈ ರೀತಿಯ ಯಾವುದಾದ್ರೂ ಬ್ಲೌಸ್ ಪೀಸ್ಗಳು ಸ್ವಲ್ಪ ಶೈನಿಂಗಾಗಿ ಇರೋವಂಥದ್ದು ಇದ್ದರೆ ನೀವು ಅದನ್ನು ಸಹ ಈ ರೀತಿ ರೆಡಿ ಮಾಡ್ಕೋಬೋದು. ಅಂದರೆ ನೀವು ಗಮ್ಗಳು ಬರುತ್ತೆ, ಫೆವಿ ಬಾಂಡ್ ಅಂತ ಬರುತ್ತೆ, ಆ ಫೆವಿ ಬಾಂಡನ್ನು ಹಾಕ್ಬಿಟ್ಟು ಈ ರೀತಿ ಅಂಟಿಸ್ಬಿಟ್ರೆ ನೋಡಿ, ಹೊಸ ಒಂದು ಪರ್ಸು ನಿಮಗೆ ರೆಡಿಯಾಗತ್ತೆ. ಹಳೆಯ ಒಂದು ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಕವರ್ ಮಾಡಿಬಿಟ್ಟು ಈ ರೀತಿ ನೀವು ರೆಡಿ ಮಾಡ್ಬೋದು. ನೋಡಿ, ಹೀಗೆ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಸಿಲ್ಕ್ ಸ್ಯಾರಿಗಳನ್ನ ಐರನ್ ಮಾಡುವಾಗ ನಾವು ಪೇಪರು ಅಥವಾ ವೈಟ್ ಕ್ಲಾತ್ ಎಲ್ಲ ಯೂಸ್ ಮಾಡ್ತೀವಿ. ಆ ವೈಟ್ ಕ್ಲಾತು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಕ್ರೀಮ್ ಕಲರ್ದೋ ಬಿಳಿ ಬಣ್ಣದೋ ಬ್ಲೌಸ್ ಪೀಸ್ಗಳೇನಾದರೂ ಇದ್ದರೆ ಐರನ್ ಮಾಡೋದಕ್ಕಂತಲೇ ಒಂದು ತೆಗೆದಿಟ್ಕೋಬೋದು. ನೀವು ವೈಟ್ ಕಲರ್ದಲ್ಲದೆ ಬೇರೆ ಏನಾದರೂ ಐರನ್ ಮಾಡ್ತೀರಾ ಅಂತಂದರೆ, ಈ ರೀತಿ ಬೇರೆ ಬಣ್ಣದ್ದು ಸಹ ಕಾಟನ್ ಕ್ಲಾತನ್ನು ಇಟ್ಕೊಂಡಿದ್ರೆ ಐರನ್ ಮಾಡುವಾಗ ತುಂಬ ಯೂಸ್ ಆಗುತ್ತೆ. ಪೇಪರ್ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಬ್ಲೌಸ್ ಪೀಸೇನೆ. ಈ ಬ್ಲೌಸ್ ಪೀಸ್ ಬಂದು ಒಂಥರ ಕ್ರಶ್ ಥರ ಇದೆ, ಒಂಥರ ಫೋಲ್ಡ್ ಫೋಲ್ಡ್ ರೀತಿ ಇದೆ. ನನಗೆ ಅದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಏನು ಮಾಡಿದೆ ಅಂದರೆ, ಈ ರೀತಿ ಸ್ಕಾರ್ಫ್ ರೀತಿ ರೆಡಿ ಮಾಡಿಕೊಂಡೆ. ಏನು ಮಾಡಿದೆ ಅಂದರೆ, ಸೈಡ್ಸಲ್ಲಿ ಏನಿರುತ್ತೆ ಅದನ್ನು ನಾನು
ಈ ರೀತಿ ಸ್ಯಾರಿಗೆ ಪಿಕೋ ಮಾಡ್ತಾರಲ್ಲ ಆ ರೀತಿ ಮಾಡಿಸ್ಕೊಂಡೆ. ನಿಮ್ಗೆ ಬೇಕಂದರೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಸಹ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸ್ಕಾರ್ಫ್ಗಳನ್ನು ಹೆಲ್ಮೆಟ್ ಹಾಕ್ಕೊಳ್ಳೋ ಅವಾಗ ಒಳಗಡೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಹೆಲ್ಮೆಟ್ ಹಾಕ್ಕೊಳ್ಳೋದ್ರಿಂದ ಒಂದು ನಿಮಗೆ ಕೂದಲುದ್ರ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ಬೇರೆ ಥರ ದುಡ್ಡು ಕೊಟ್ಟು ಸ್ಕಾರ್ಫ್ಗಳನ್ನ ಕೊಂಡ್ಕೊಳ್ಳೋ ಬದಲು ಈ ರೀತಿ ಬ್ಲೌಸ್ ಪೀಸ್ಗಳಿದ್ದರೆ ಸಾಫ್ಟಾಗೂ ಇದೆ ಇದು, ನಮಗೆ ಅಷ್ಟು ಇದು ಅನ್ಸೋದಿಲ್ಲ. ಹಾಗಾಗಿ ಇದನ್ನು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಕೆಲವೊಂದು ಸರ್ತಿ ನಾವು ದೇವ್ರನ್ನ ಕೂರಿಸೋದಕ್ಕೆ ಮಣೆಗಳನ್ನೆಲ್ಲ ಹಾಕ್ತೀವಲ್ಲ, ಅದ್ರ ಮೇಲೆ ಹಾಕೋದಕ್ಕೂ ಸಹ ಈ ರೀತಿಯ ಒಂದು ಬ್ಲೌಸ್ ಪೀಸ್ಗಳನ್ನು ಇಟ್ಕೊಂಡಿರ್ಬೋದು. ಅದಕ್ಕಂತಲೇ ಸಪ್ರೇಟಾಗಿ ತೆಗೆದಿಟ್ಬಿಟ್ರೆ ನಾವು ಯಾವಾಗ ದೇವ್ರನ್ನ ಕೂರಿಸ್ತೀವಲ್ಲ ಆವಾಗ ಈ ಒಂದು ಬ್ಲೌಸ್ ಪೀಸ್ಗಳನ್ನೇ ನಾವು ಬಳಸ್ಕೊಬೋದು. ಅಂದರೆ ಬೇರೆ ಯೂಸ್ ಮಾಡಿರೋಂಥ ಸ್ಯಾರಿಗಳು ಅವು ಇವು ಹಾಕೋ ಬದಲು ಈ ರೀತಿ ಒಂದು ಬ್ಲೌಸ್ ಪೀಸನ್ನು ಇಟ್ಕೊಂಡಿದ್ರೆ ನಾವು ಒಂದು ಮಣೆ ಮೇಲೆ ಹಾಕೋದಕ್ಕೆ ಯೂಸ್ ಮಾಡ್ಕೋಬೋದು. ಫ್ರಿಡ್ಜ್ನಲ್ಲಿ ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ ಈ ರೀತಿ ಎಲ್ಲ ಸ್ಟೋರ್ ಮಾಡೋದಕ್ಕೆ ನಾವು ಏರ್ಟೈಟ್ ಬಾಕ್ಸ್ಗಳನ್ನು ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾವು ಟಿಶ್ಯೂ ಪೇಪರ್ಗಳನ್ನು ಯೂಸ್ ಮಾಡ್ತೀವಿ ಕೆಳಗಡೆ ಹಾಕೋದಕ್ಕೆಲ್ಲ. ಅದರ ಬದಲಾಗಿ ಕಾಟನ್ ಬ್ಲೌಸ್ ಪೀಸ್ಗಳೇನಾದರೂ ಇದ್ದರೆ ಅದನ್ನು ಕಟ್ ಮಾಡಿ ಇಟ್ಕೊಂಡು ನೀವು ಯಾವಾಗ ಬಾಕ್ಸ್ಗಳಿಗೆ ಇಡಲಿಕ್ಕೆ ಯೂಸ್ ಮಾಡ್ತೀರಾ ಆವಾಗ ಯೂಸ್ ಮಾಡ್ಕೋಬೋದು. ಬೇಕಂದರೆ ವಾಶ್ ಮಾಡಿ ಮತ್ತೆ ನಾವು ಅದನ್ನು ರೀಯೂಸ್ ಮಾಡ್ಬೋದು, ಬಿಸಾಕೋ ಅವಶ್ಯಕತೆ ಇಲ್ಲ. ಟಿಶ್ಯೂ ಪೇಪರ್ ಆದರೆ ನಾವು ಯೂಸ್ ಮಾಡಿ ನಿಂದೋದ್ರೆ ಬಿಸಾಕ್ಬಿಡ್ಬೇಕಾಗತ್ತೆ, ಹಾಗಾಗಿ ಇದನ್ನು ರೀಯೂಸ್ ಮಾಡ್ಕೋಬೋದು. ತುಂಬ ಈ ರೀತಿಯ ಬ್ಲೌಸ್ ಪೀಸ್ಗಳಿದ್ದು ನೋಡೋಕ್ಕೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅದನ್ನು ವೇಸ್ಟ್ ಮಾಡಿದೆ. ಚಿಕ್ಕ ಮಕ್ಕಳಿದ್ದರೆ ಚಿಕ್ಕ ಮಕ್ಕಳಿಗೆ ಕ್ರಾಪ್ ಟಾಪ್ಸ್ಗಳು ಅಥವಾ ಫ್ರಾಕ್ಗಳು ಆ ರೀತಿಯೆಲ್ಲ ಸ್ಟಿಚ್ ಮಾಡಿಸ್ಬೋದು. ಟೈಲರ್ಗಳಿಗೆ ಕೊಟ್ಟರೆ ಅವರು ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಮಿಕ್ಸ್ ಮ್ಯಾಚ್ ಮಾಡಿ ನೀವು ತುಂಬ ನೀಟಾಗಿ ಸ್ಟಿಚ್ ಮಾಡಿಸ್ಕೋಬೋದು. ಸೊ ಇವೆಲ್ಲ ನಾನು ಕೆಲವೊಂದನ್ನು ಮಾತ್ರ ಹೇಳಿದ್ದೀನಿ, ಬ್ಲೌಸ್ ಪೀಸ್ಗಳನ್ನ ಯೂಸ್ ಮಾಡಿಕೊಂಡು ತುಂಬಾ ರೀಯೂಸ್ ಮಾಡ್ಕೋಬೋದು. ಆ ವಿಡಿಯೋಗಳನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ ಅನ್ಸಿದ್ರೆ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ.